ಏನು ಒಂದು 2009-10 ಇಸವಿನಲ್ಲಿ ನಮ್ಮ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅಂತಕ್ಕಂಥ MLA ಏನಿದ್ದರು ಅವರು ನನ್ನ ಆತ್ಮೀಯ ಸ್ನೇಹಿತರಿದ್ದರು. BJPಯ ಶಾಸಕರಾದರು, ನನಗೆ ಸ್ವಲ್ಪ ಆತ್ಮೀಯತೆ ಇತ್ತು. ಅವರು ಆಕಸ್ಮಿಕವಾಗಿ ಹೃದಯಾಘಾತದಿಂದ ನಿಧನರಾದಾಗ ನಾನು ಒಂದು ಹೆಲಿಕಾಪ್ಟರ್ ಮುಖಾಂತರ ಅವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಬಂದಿದ್ದೆ. ಏಕೆಂದರೆ ದೇವೇಗೌಡರ ಕುಟುಂಬದ ಬಗ್ಗೆ ಉತ್ತರ ಕರ್ನಾಟಕದ ವಿರೋಧಿಗಳು ಅಂತಕ್ಕಂಥ ಒಂದು ಭಾವನೆಯನ್ನು ಅಪಪ್ರಚಾರ ಮಾಡ್ತಕ್ಕಂಥದ್ದೇನಿದೆ. ಇಲ್ಲಿ ಮಾತನಾಡಿದಂಥ ನಮ್ಮ ಬಾಲರಾಜ್ ಅವರು, ನಮ್ಮ ಶಿವಕುಮಾರ್ ನಾಟಕರ್ ಅವರು, ಬಂಡಪ್ಪನವರು ಹೇಳ್ತಾ ಇದ್ದರು, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ, ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಇವತ್ತೇನಾದರೂ ದೊಡ್ಡ ಮಟ್ಟದ ನೀರಾವರಿ ಯೋಜನೆಗಳಿಗೆ ಕೊಡುಗೆಯನ್ನು ಕೊಟ್ಟಿದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನು ಈ ಭಾಗದ ಜನತೆ ಎಂದೂ ಮರೆಯಬಾರದು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ದೇವೇಗೌಡರು ಬಹುಶಃ ಮುಖ್ಯಮಂತ್ರಿಗಳಾಗದೇ ಇದ್ದಿದ್ದರೆ, ನೀರಾವರಿ ಮಂತ್ರಿಗಳಾಗದೇ ಇದ್ದಿದ್ದರೆ, ಪ್ರಧಾನಮಂತ್ರಿಗಳಾಗದೇ ಇದ್ದಿದ್ದರೆ ಇವತ್ತು ಉತ್ತರ ಕರ್ನಾಟಕ ಇದೇ ಬರಡು ಭೂಮಿಯನ್ನು ಹೊಂದಿರತಕ್ಕಂಥದ್ದು ಮತ್ತು ಕೆಲಸಕ್ಕೋಸ್ಕರವಾಗಿ ತಾವುಗಳು ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿಗಳು ಅವತ್ತೇನಿತ್ತು ಅದು ಮುಂದುವರಿತಾ ಇತ್ತು. ಅದಕ್ಕೋಸ್ಕರ ಇದನ್ನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ನಿಮಗೆ. ಅದಷ್ಟೇ ಅಲ್ಲ, ಯಾವ ಒಂದು ಚಂದ್ರಶೇಖರ್ ಪಾಟೀಲ್ ರೇವೂರವರ ಕುಟುಂಬದಲ್ಲಿ ಆ ಅನಾಹುತ ಆಯಿತು, BJPಯ ಪಕ್ಷ ಅವರ ಕುಟುಂಬಕ್ಕೆ ಅಭ್ಯರ್ಥಿಯನ್ನು ಮಾಡ್ತಕ್ಕಂಥದ್ದು ನಿರಾಕರಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರವರು ನನ್ನ ಹತ್ರ ಕೊನೆಯದಾಗಿ ಏನು ಬಂದರು, ಕಾಂಗ್ರೆಸ್ನಲ್ಲೂ ಟಿಕೆಟನ್ನು ಕೇಳಿದ್ರು, ಅವರೂ ಕೊಡಲಿಲ್ಲ. ಅಂತಿಮವಾಗಿ ನಾನು ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಅವರ ತಾಯಿಯವರಿಗೆ ನಿಲ್ಲಿಸ್ತಕ್ಕಂಥ ತೀರ್ಮಾನ ಏನು ಮಾಡಿದ್ವು, ಸಂಪೂರ್ಣ ಚುನಾವಣೆಯ ವೆಚ್ಚವನ್ನು ನಮ್ಮ ಪಕ್ಷ ಆ ವೆಚ್ಚವನ್ನು ಮಾಡಿದ್ದಷ್ಟೇ ಅಲ್ಲ, 15 ದಿನಗಳ ಕಾಲ ನಮ್ಮ ಪಕ್ಷದ ಕಾರ್ಯಕರ್ತರು ಸಂಪೂರ್ಣವಾಗಿ ಅವರ ಗೆಲುವಿಗೆಯನ್ನು ಹೋರಾಟ ಮಾಡಿದ್ವು. ನಂತರದ ಚುನಾವಣೆಗೆ ನಮ್ಮ ಪಕ್ಷಕ್ಕೆ ಅವರು ದ್ರೋಹ ಮಾಡಿ ಹೋದಂಥದ್ದು. ನಾನು ಇನ್ನೊಂದನ್ನು ನೆನಪಿಸ್ಕೊಡ್ತೇನೆ. ಚಂದ್ರಶೇಖರ್ ಪಾಟೀಲ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿ ಹಲವಾರು ಸಾಮೂಹಿಕ ವಿವಾಹವನ್ನು ಮಾಡ್ತಾ ಇದ್ದೇನೆ, ಅಣ್ಣ ನೀನು ಮತ್ತು ಅನಿತಾ ಕುಮಾರಸ್ವಾಮಿಯವರು ಬರಬೇಕು ಅಂತ ಹೇಳಿ ನನ್ನನ್ನು ಕೇಳಿದಾಗ, ಅವತ್ತು ಸಹ ಹೆಲಿಕಾಪ್ಟರ್ ಮುಖಾಂತರ ನಾನು ಅನಿತಾ ಕುಮಾರಸ್ವಾಮಿಯವರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಒಂದೇ ವಾರದಲ್ಲಿ ನಮ್ಮ ಪಕ್ಷಕ್ಕೆ ಟೋಪಿ ಹಾಕಿ ಹೋದಂಥ ವ್ಯಕ್ತಿ ಇಂಥ ಒಂದು ಚಿಕ್ಕ ವಯಸ್ಸಿನಲ್ಲಿ. ಇವತ್ತು 2 ಬಾರಿ ಗೆದ್ದಿದ್ದಾರೆ, ಪರವಾಗಿಲ್ಲ, ಸಂತೋಷ. ಆದರೆ ಇವತ್ತು ಈ ಒಂದು ತಾಲೂಕಿನ ಅಭಿವೃದ್ಧಿಗೆ ಎಷ್ಟರ ಮಟ್ಟಿನ ಕೊಡುಗೆ ಅವರದಿದೆ ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ತಾವು ತೀರ್ಮಾನ ಮಾಡ್ಕೊಳ್ಳಿ. ಇನ್ನು ಮುಂದಿನ ಒಂದು ಕೆಲವು ವಿಷಯಗಳನ್ನು ನಾನು ಹೇಳ್ತಕ್ಕಂಥದ್ದು, ಯಾವ ಒಂದು ಪಂಚರತ್ನ ಯೋಜನೆ ಏನಿದೆ, ಬಹುಶಃ ನಾನು ಬರೋದಕ್ಕಿಂತ ಮುಂಚೆ ಈ ಒಂದು ಸ್ಕ್ರೀನ್ನಲ್ಲಿ ಆ ಒಂದು 5 ಯೋಜನೆಗಳಲ್ಲಿ 3 ಯೋಜನೆಗಳ ಬಗ್ಗೆ ನಿಮ್ಮ ಗಮನಕ್ಕೆ ತಂದಿದ್ದಾರೆ ಆ ಚಿತ್ರದ ಮುಖಾಂತರ ಅನ್ನೋದು ನನ್ನ ಅಭಿಪ್ರಾಯ. ಯಾವ ಒಂದು ಶಿಕ್ಷಣವನ್ನು ಬಡ ಕುಟುಂಬಗಳು ಪಡೀತಕ್ಕಂಥದ್ದಕ್ಕೆ ಇವತ್ತು ಖಾಸಗಿಯ ಒಂದು ಶಿಕ್ಷಣ ಕ್ಷೇತ್ರಗಳಲ್ಲಿ ತಮ್ಮ ಮಕ್ಕಳ ಒಂದು ಪ್ರವೇಶಕ್ಕೆ ಹೋದಾಗ ಅಲ್ಲಿಯ ಒಂದು ದೊಡ್ಡ ಮಟ್ಟದ ದುಬಾರಿ ಹಣವನ್ನು ತಾವು ಕೊಡಬೇಕಾದಂಥ ಸಂದರ್ಭಗಳನ್ನು ನಿಮ್ಮ ಜೀವನದಲ್ಲಿ ನೋಡ್ತಾ ಇದ್ದೀರಿ. ಆ ಬಡ ಕುಟುಂಬಗಳ ಮಕ್ಕಳ ಒಂದು ಶಿಕ್ಷಣಕ್ಕೆ ಸರ್ಕಾರದ ಮುಖಾಂತರವೇ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ UKGಯಿಂದ 12ನೇ ತರಗತಿಯವರೆಗೆ ನಿಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕೆ ಉಚಿತವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಇಂಗ್ಲೀಷ್ ಮೀಡಿಯಮ್ನ ಶಾಲೆಗಳನ್ನು ಪ್ರಾರಂಭ ಮಾಡಿ ಗುಣಾತ್ಮಕವಾದಂಥ ವಿದ್ಯೆಯನ್ನು ನಿಮ್ಮ ಮಕ್ಕಳಿಗೆ 1 ನಯಾ ಪೈಸಾ ಖರ್ಚಿಲ್ಲದೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಕಾರ್ಯಕ್ರಮ. ಅದರ ಜೊತೆಯಲ್ಲಿ 2ನೇ ಕಾರ್ಯಕ್ರಮ ಆರೋಗ್ಯದ ವಿಷಯದಲ್ಲಿ ಇವತ್ತು ಯಾವ ಒಂದು ಕೆಲವು ಕಾಯಿಲೆಗಳು ಬಂದಾಗ, ಕಿಡ್ನಿಯ ಒಂದು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ, ಕ್ಯಾನ್ಸರ್ ರೋಗಿಗಳಿದ್ದಾಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ, ಹೃದಯದ ಚಿಕಿತ್ಸೆ ಆಗಬೇಕಾದರೆ 10 ಲಕ್ಷದಿಂದ 30-40 ಲಕ್ಷ ರೂಪಾಯಿಗಳನ್ನು ನೀವೇನು ಕಟ್ಟಬೇಕಾದಂಥ ಪರಿಸ್ಥಿತಿನಲ್ಲಿ ನಿಮ್ಮ ಕುಟುಂಬಗಳು ಬೀದಿಗೆ ಬರ್ತೀರಿ. ಇದೆಲ್ಲವನ್ನು ನಾನೇನು ಗಮನಿಸಿದ್ದೇನೆ. ಪ್ರತಿದಿನ ನನ್ನ ಮುಂದೆ ಇವತ್ತು ಅಧಿಕಾರ ಇಲ್ಲದೇ ಇದ್ದರೂ ಆ ರೀತಿಯ ಒಂದು ಆರೋಗ್ಯದ ತೊಂದರೆಯಿಂದ ಬರ್ತಕ್ಕಂಥ ಕುಟುಂಬಗಳ ಪರಿಸ್ಥಿತಿಗಳನ್ನು ನಾನು ನೋಡಿದ್ದೇನೆ. ನಾನು ಈ ಒಂದು ಪಕ್ಷವನ್ನು ನೀವು ಅಧಿಕಾರಕ್ಕೆ ತಂದರೆ
ಎಲ್ಲಾ ರೀತಿಯ ಕಾಯಿಲೆಗಳೇನಿದ್ದಾವೆ ಅದಕ್ಕೆ ಸಂಪೂರ್ಣವಾಗಿ ಉಚಿತವಾಗಿ ನಿಮಗೆ ಚಿಕಿತ್ಸೆಯನ್ನು ಕೊಡಿಸತಕ್ಕಂತದ್ದು ಒಂದು ಸರ್ಕಾರದ ಮುಖಾಂತರ ಅದಷ್ಟೇ ಅಲ್ಲ 30 ಬೆಡ್ಡಿನ ಆಸ್ಪತ್ರೆಗಳನ್ನು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ತೆಗಿಬೇಕು ಅಂತಕ್ಕಂತದ್ದು ನನ್ನ ಕಾರ್ಯಕ್ರಮ ಇದಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದವನ್ನು ನಾನು ಇವತ್ತು ಬೇಡಲಿಕ್ಕೆ ಬಂದಿರತಕ್ಕಂತದ್ದು ಇವತ್ತು ನಿಮ್ಮೆಲ್ಲರ ಗಮನಕ್ಕೆ ನಾನು ತರತಕ್ಕಂತದ್ದು ಮತ್ತೊಂದು ವಿಷಯ ಯಾವ ಒಂದು ರೈತರ ಸಾಲ ಮನ್ನಾ ಬಗ್ಗೆ ನಾವು ನೀವು ಚರ್ಚೆ ಮಾಡ್ತಾ ಇದ್ದೇವೆ ನಾನು ಒಂದು ನೆನಪಿಸ್ಕೊಳ್ಳಲಿಕ್ಕೆ ಬಯಸ್ತೇನೆ ನಿಮಗೆ ಕಲಬುರಗಿಯ ಮಹಾಜನತೆಗೆ ನನ್ನ ತಾಯಂದರಿಗೆ ನಾನು ಒಂದು ವಿಷಯವನ್ನು ನೆನಪಿಸ್ಕೊಳ್ಳಲಿಕ್ಕೆ ಬಯಸ್ತೇನೆ 2017ನೇ ಇಸವಿಯಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 1.5-2 ಸಾವಿರಕ್ಕೂ ಹೆಚ್ಚಿನ ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆಗಳು ನಡೆದಂಥ ಘಟನೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 55ಕ್ಕೂ ಹೆಚ್ಚಿನ ಕುಟುಂಬಗಳಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡು ಯಾವ ಒಂದು ಆ ರೈತ ಕುಟುಂಬಗಳು ಅನಾಥವಾಗಿದ್ದವು ಇಲ್ಲಿ ಕೇದಾರ ಲಿಂಗಯ್ಯನವರು ಕೂತಿದ್ದಾರೆ ಇಲ್ಲಿ ಕೇದಾರ ಲಿಂಗಯ್ಯನವರು ಒಂದು ಪಾದಯಾತ್ರೆಯ ಮುಖಾಂತರ ಅವತ್ತಿನ ಸರ್ಕಾರದ ವಿರುದ್ಧ ಹೋರಾಟ ಏನು ಮಾಡ್ತಾ ಇದ್ರು ಅಂತಿಮ ಸಮಾವೇಶವನ್ನು ಜೇವರ್ಗಿ ಪಟ್ಟಣದಲ್ಲಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ರು ಕಲಬುರಗಿಯ ಸುಮಾರು 55 ರೈತ ಕುಟುಂಬಗಳ ಆತ್ಮಹತ್ಯೆ ನಡೆದಿತ್ತು ಆ ಕುಟುಂಬಗಳಿಗೆ ಅವತ್ತಿನ ದಿನ ನಾನೇ ಬೆಂಗಳೂರಿನಿಂದ ಬಂದು ವೈಯಕ್ತಿಕವಾಗಿ ಸುಮಾರು 25-30 ಲಕ್ಷ ರೂಪಾಯಿಗಳ ಹಣವನ್ನು ರೈತ ಕುಟುಂಬಗಳಿಗೆ ನೆರವು ನೀಡತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಪಕ್ಷದಿಂದ ಮಾಡಿದರೆ ಮತ್ತಾವುದೇ ಪಕ್ಷಗಳು ಅವತ್ತು ಮಾಡಲಿಲ್ಲ ರೈತ ಕುಟುಂಬಗಳನ್ನು ರಕ್ಷಣೆ ಮಾಡೋ ಕೆಲಸ ಮಾಡಲಿಲ್ಲ ನಾನು ಇವತ್ತು ಕೇವಲ ರೈತರ ಸಾಲ ಮನ್ನಾ ಮಾಡಿದ್ದಲ್ಲ ನಾನು ಮರೆತು ಬಿಟ್ಟಿದ್ದೇನೆ ಕೇದಾರ ಲಿಂಗಯ್ಯನವರು ಹೇಳ್ತಾ ಇದ್ದಾರೆ ಅವತ್ತಿನ ಕಾರ್ಯಕ್ರಮದಲ್ಲಿ ನೀವು ಆ ಬಡ ಕುಟುಂಬಗಳಿಗೆ ನೆರವು ನೀಡಿದಂಥದ್ದು ಸುಮಾರು 70 ಲಕ್ಷ ರೂಪಾಯಿಗಳನ್ನು ಕಲಬುರಗಿಯ ನಮ್ಮ ರೈತ ಬಂಧುಗಳ ಕುಟುಂಬದ ಅನಾಥ ತಾಯಂದರಿಗೆ ನೀವು ಸಹಕಾರ ಕೊಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ಬಂದು ನೆನಪಿಸ್ತಾ ಇದ್ದಾರೆ ಅದಕ್ಕೆ ನನಗೆ ಕಾರಣ ಇವತ್ತು ರಾಯಚೂರಿನಲ್ಲಿ ಅಲ್ಲೂ ಸಹ ನಾನು ರೈತ ಕುಟುಂಬಗಳ ಆತ್ಮಹತ್ಯೆ ಪ್ರಕರಣಗಳಿಗೆ ನೆರವು ನೀಡತಕ್ಕಂಥದ್ದಕ್ಕೆ ಭೇಟಿ ಕೊಟ್ಟೆ ಇಡೀ ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ರೈತ ಕುಟುಂಬಗಳಿಗೆ ಮನವಿ ಮಾಡಿದೆ ಮುಂದಿನ ದಿನಗಳಲ್ಲಿ ನಿಮ್ಮಗಳ ಆಶೀರ್ವಾದದಲ್ಲಿ ಜಾತ್ಯತೀತ ಜನತಾದಳ ಅಧಿಕಾರಕ್ಕೆ ಬರುತ್ತೆ ಯಾವುದೇ ಕಾರಣಕ್ಕೂ ರೈತ ಬಂಧುಗಳು ಆತ್ಮಹತ್ಯೆಗೆ ಶರಣಾಗಿ ನಿಮ್ಮ ಕುಟುಂಬದ ನಿಮ್ಮ ಧರ್ಮಪತ್ನಿಯವರನ್ನು ಇಲ್ಲ ನಿಮ್ಮ ತಂದೆ ತಾಯಂದ್ರನ್ನ ಅನಾಥರನ್ನ ಮಾಡಬೇಡಿ ನಿಮ್ಮ ಕುಟುಂಬಗಳನ್ನು ಬದುಕಿಸ್ತೀನಿ ನಿಮ್ಮ ಕುಟುಂಬಗಳನ್ನು ಉಳಿಸ್ಕೊಡ್ತೀನಿ ಅಂತ ಹೇಳಿ ರೈತರಿಗೆ ನಾನು ಒಂದು ಸಂದೇಶ ಕೊಟ್ಟೆ ಅವತ್ತು ನಾನು ಏನು ನನ್ನ ರೈತರಿಗೆ ಮಾತು ಕೊಟ್ಟಿದ್ದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ನಾಡಿನ ಎಲ್ಲ ನನ್ನ ರೈತರು ಮಾಡಿರ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕು ಸಹಕಾರಿ ಬ್ಯಾಂಕಿನ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದೆ ಕಾಂಗ್ರೆಸ್ ಮತ್ತು BJPಯ ನಾಯಕರುಗಳು ಹೇಳಿದ್ರು ಕುಮಾರಸ್ವಾಮಿ ಅಧಿಕಾರಿಕೆಯಲ್ಲಿ ಬರ್ತಾನೆ ಅವನ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅವನೆಲ್ಲಿಂದ ನಿಮ್ಮ ರೈತರ ಸಾಲ ಮನ್ನಾ ಮಾಡ್ತಾನೆ ಅವನು ಹೇಳ್ತಾ ಇರತಕ್ಕಂಥದ್ದೆಲ್ಲ ಡೋಂಗಿ ಭಾಷಣ ನಂಬಬೇಡಿ ಅಂದರು ನಮ್ಮ ಪಕ್ಷಕ್ಕೆ ಹೌದು ಸ್ವತಂತ್ರವಾದ ಸರ್ಕಾರವನ್ನು ಕೊಡಲಿಲ್ಲ ಈ ನಾಡಿನ ಜನತೆ ಅವತ್ತೂ ಸಹ ನಾವು ಗೆದ್ದಂಥದ್ದು ಕೇವಲ 37 ಸ್ಥಾನಗಳನ್ನು ಗೆದ್ದು ಆದರೆ ಯಾವುದೇ ಪಕ್ಷಗಳಿಗೆ ಬಹುಮತ ಬರದೆ ಅಂತಿಮವಾಗಿ ಕದೇ ಕಾಂಗ್ರೆಸ್ ಪಕ್ಷ ಬೆಂಬಲವನ್ನು ಕೊಡ್ತೀವಿ ಅಂತ ಏನು ಬಂದರು ಅವತ್ತೂ ಸಹ ಸನ್ಮಾನ್ಯ ದೇವೇಗೌಡರು ಹೇಳಿದಂಥ ಮಾತು ಕಾಂಗ್ರೆಸ್ನ ನಾಯಕರಿಗೆ ಖರ್ಗೆ ಅವರು ಹಿರಿಯರಿದ್ದಾರೆ ನೀವು ಕಾಂಗ್ರೆಸ್ನ ವತಿಯಿಂದಲೇ ಮುಖ್ಯಮಂತ್ರಿಯ ಸ್ಥಾನವನ್ನು ನೀವೇ ತೆಗೆದುಕೊಳ್ಳಿ ನಮ್ಮ ಪಕ್ಷಕ್ಕೆ ಬೇಡ ನನ್ನ ಮಗನಿಗೆ ಆರೋಗ್ಯದ ತೊಂದರೆ ಇದೆ ನಮಗೆ ಅದರ ಅವಶ್ಯಕತೆ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥ ಮಾತು ಹೇಳಿದರು ಆದರೆ ಕಾಂಗ್ರೆಸ್ನ ದೆಹಲಿಯಿಂದ ಬಂದಂಥ ನಾಯಕರು ನಿರಾಕರಣೆ ಮಾಡಿದ್ರು ಅಂತಿಮವಾಗಿ ನನ್ನ ತಲೆ ಕಟ್ಟಿದ್ರು ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ರೆ ಕಾಂಗ್ರೆಸ್ನ ನಾಯಕರು ನನಗೆ ಹೇಳ್ತಾರೆ 37 ಸ್ಥಾನ ಗೆದ್ದಿದ್ದೀರಿ ಸಾಲ ಮನ್ನಾ ಮಾಡಲಿಕ್ಕೆ ದುಡ್ಡೆಲ್ಲಿ ತರ್ತೀರಿ ನಮ್ಮ ಕಾರ್ಯಕ್ರಮಗಳಿಗೆ ಇಷ್ಟು ದುಡ್ಡು ಬೇಕಿದೆ ನಮ್ಮ ಒಂದೇ ಒಂದು ಕಾರ್ಯಕ್ರಮವನ್ನು ನಾವು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲಿಕ್ಕೆ ನೀವು ಹಣವನ್ನು ಕಡಿಮೆ ಮಾಡಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂದರು ನಾನು ಕಾಂಗ್ರೆಸ್ನ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರೆಸಿ ಕೊನೆಗೆ ರೈತರ ಸಾಲಕ್ಕೆ 14 ತಿಂಗಳ ನನ್ನ ಆಡಳಿತದಲ್ಲಿ ಸುಮಾರು 25,000 ಕೋಟಿ ರೂಪಾಯಿಗಳ ಹಣವನ್ನು ಹೊಂದಿಸಿ ನನ್ನ ರೈತ ಕುಟುಂಬಗಳನ್ನು ಉಳಿಸ್ಲಿಕ್ಕೆ ನಾನು ಮಾಡಿದ್ದು ತಪ್ಪ ಅನ್ನೋದನ್ನು ಇವತ್ತು ನಿಮ್ಮ ಮುಂದೆ ಕೇಳಲಿಕ್ಕೆ ಬಂದಿದ್ದೇನೆ ಇವತ್ತು ಯಾವ ಪಂಚರತ್ನ ಕಾರ್ಯಕ್ರಮಗಳ ಯೋಜನೆ ನಿಮಗೆ ನನ್ನ ಮೇಲೆ ವಿಶ್ವಾಸ ಇದ್ದರೆ ಇಲ್ಲಿ ಇರ್ತಕ್ಕಂಥ ನನ್ನ ತಾಯಂದ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ
ಮೂರು ದಿನಗಳ ಹಿಂದೆ ಇದೇ ಯಾವ ಮಂಗಳೂರಿನಲ್ಲಿ ಒಬ್ಬ ಹಿಂದೂ ಹುಡುಗನ ಹತ್ಯೆಯಾದಂಥ ಒಂದು ಸಂದರ್ಭ, ಪ್ರವೀಣ್ ಅಂತಕ್ಕಂಥ ಯುವಕನ ಆತ್ಮಹತ್ಯೆ ಆದಾಗ, ಕೊಲೆ ಆದಾಗ, ಇದೇ ಮುಖ್ಯಮಂತ್ರಿಗಳು ಆ ಕುಟುಂಬಕ್ಕೆ ಸಾಂತ್ವನ ಹೇಳಿಕೆ ಮೊನ್ನೆ ಏನೋದರು, ಆ ಮನೆಯಲ್ಲಿ ಆ ಹೆಣ್ಣು ಮಗಳು ಮುಖ್ಯಮಂತ್ರಿಗೆ ಹೇಳ್ತಾಳೆ, ಇವತ್ತೇನಾದರೂ ಈ ಒಂದು ನಮ್ಮ ಹಳ್ಳಿಯಲ್ಲಿ ಒಂದು ಉತ್ತಮವಾದಂಥ ಆರೋಗ್ಯವನ್ನು ಕೊಡ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದಿದ್ರೆ ನನ್ನ ಗಂಡನ ಉಳಿತಿದ್ದ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿ ಎದುರಿಗೆ ಹೇಳಿದ್ದಾರೆ. ಇದಕ್ಕೋಸ್ಕರಲೇ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ 6,000 ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ 30 ಹಾಸಿಗೆ ಆಸ್ಪತ್ರೆಗಳನ್ನು ಕಟ್ಟತಕ್ಕಂಥ ಒಂದು ಸವಾಲನ್ನು ನೀವು ನನಗೆ ಸ್ವಂತ ಸರ್ಕಾರ 5 ವರ್ಷದ ಸರ್ಕಾರವನ್ನು ಕೊಟ್ಟರೆ, ಆಶೀರ್ವಾದ ಮಾಡಿದ್ರೆ ನಿಮ್ಮ ಮನೆಯ ಬಾಗಿಲಿಗೆ ಉಚಿತವಾದ ಆರೋಗ್ಯವನ್ನು ತರಬೇಕು ಅನ್ನೋದು ನನ್ನ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಜೀವಗಳನ್ನು ಉಳಿಸಬೇಕು ಅನ್ನೋದು ನನ್ನ ಒಂದು ಕಮಿಟ್ಮೆಂಟ್ ಏನಿದೆ, ಕಳವಳಿ ಕಳಕಳಿ ಅಂತಕ್ಕಂಥದ್ದೇನಿದೆ, ನಿಮ್ಮನ್ನು ಇವತ್ತು ಆಶೀರ್ವಾದ ಕೇಳಲಿಕ್ಕೆ ಬಂದಿದ್ದೇನೆ. ಇವತ್ತು ಇದಿಷ್ಟೇ ಅಲ್ಲ, ನನ್ನ ರೈತರಿಗೆ ಸಾಲ ಮನ್ನಾ ಮಾಡೋದ್ರಿಂದ ಶಾಶ್ವತವಾಗಿ ಪರಿಹಾರ ಅಲ್ಲ. ನನ್ನ ರೈತರಿಗೆ ಸಾಲ ಮನ್ನಾ ಮಾಡಿದ್ರು ಮುಂದಿನ ಮತ್ತೆ ನಿಮ್ಮ ಕೃಷಿಯನ್ನು ಏನು ನೀವು ಮತ್ತೆ ಚಟುವಟಿಕೆಯನ್ನು ಪ್ರಾರಂಭ ಮಾಡ್ತೀರಿ, ಮತ್ತೆ ಸಾಲಗಾರರಾಗ್ತೀರಿ. ಈ ರೀತಿ ಅಕಾಲಿಕವಾದಂಥ ಮಳೆಯಲ್ಲಿ ನೀವು ಬೆಳೆದಂಥ ಬೆಳೆ ನಾಶ ಆಗ್ತದೆ, ಸರ್ಕಾರಗಳು ಸರಿಯಾದ ರೀತಿಯ ಬೆಳೆ ಹಾನಿಯ ದುಡ್ಡನ್ನು ಕೊಡೋದಿಲ್ಲ. ನಿಮ್ಮ ಮನೆಗಳು ಬಿದ್ದೋದಾಗ ಹಣವನ್ನು ಕೊಡ್ತೀವಿ ಅಂದರು BJP ಸರ್ಕಾರದಲ್ಲಿ, 5 ಲಕ್ಷ ರೂಪಾಯಿಗಳನ್ನು ಕೊಡ್ತೀವಿ ಅಂದರು. 2019 ಬಿದ್ದಂಥ ಮನೆಗಳಿಗೆ ಇವತ್ತು 2022 5 ಲಕ್ಷ ಘೋಷಣೆ ಮಾಡಿದಂಥ BJP ಸರ್ಕಾರದಲ್ಲಿ ಇವತ್ತು ಇನ್ನೂ 1 ಲಕ್ಷ ಹಣ ಕೊಡಲಿಲ್ಲ. ಇದಕ್ಕೆ ನೀವು BJPಗೆ ಮತ ಕೊಡ್ತೀರಾ? ಯೋಚನೆ ಮಾಡಿ. ಯಾವ ಒಂದು ಇವತ್ತು ಮಂಗಳೂರು ನಗರದಲ್ಲಿ ಕೇವಲ 10 ದಿನಗಳಲ್ಲಿ 3 ಕುಟುಂಬಗಳ ಯುವಕರ ಇವತ್ತು ಹತ್ಯೆ ಏನಾಯಿತು? ಆ ಹತ್ಯೆ ಆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒಂದು ವರ್ಗದ ಮನೆಗೆ ಹೋಗ್ತಾರೆ, ಅಲ್ಲೇ ಇದ್ದು ಇನ್ನೊಂದು ಹತ್ಯೆ ಆದರೆ ಮತ್ತೊಂದು ಕುಟುಂಬವನ್ನು ಭೇಟಿ ಮಾಡೋದಿಲ್ಲ. ಈ ಸರ್ಕಾರ ಇರ್ತಕ್ಕಂಥದ್ದು ನಾಡಿನ 6.5 ಕೋಟಿ ಜನತೆಯ ರಕ್ಷಣೆ ಮಾಡಲಿಕ್ಕೆ ಈ ಸರ್ಕಾರ ಇದೆಯೋ, ಇಲ್ಲ ಯಾವುದೋ ಒಂದು ವರ್ಗಕ್ಕೆ ರಕ್ಷಣೆ ಕೊಡಲಿಕ್ಕೆ ಈ ಸರ್ಕಾರ ಇದೆಯೋ? ದಯವಿಟ್ಟು ತಾವೆಲ್ಲರೂ ಯೋಚನೆ ಮಾಡಬೇಕು. ಕಳೆದ 4 ತಿಂಗಳಿಂದ ಯಾವ ರೀತಿಯಲ್ಲಿ ಈ ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ, ಇವತ್ತು ಯಾವ ಒಂದು ವರದಿಗಳು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಈ ದೇಶದಲ್ಲಿ ಪ್ರತಿ ನಿಮಿಷಕ್ಕೆ ಹುಟ್ಟತಕ್ಕಂಥ ಮಕ್ಕಳ ಸಂಖ್ಯೆ ಏನಿದೆ, ಆ ಹುಟ್ಟತಕ್ಕಂಥ ಮಕ್ಕಳಲ್ಲಿ ಆರೋಗ್ಯದ ತೊಂದರೆಯಿಂದ 17 ಲಕ್ಷ ಮಕ್ಕಳು ಹುಟ್ಟಿದಂಥ ಮಕ್ಕಳು ತಕ್ಷಣ ಸಾವಿಗೆ ಒಳಗಾಗ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನಡೀತಾ ಇದೆ. ಇದು ಈ ದೇಶದಲ್ಲಿ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಬಡತನದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ರಕ್ಷಣೆಯನ್ನು ಕೊಡ್ತಾ ಇರತಕ್ಕಂಥದ್ದು. 17 ಲಕ್ಷ ಕುಟುಂಬದ ಮಕ್ಕಳು ಜನಿಸಿದ ಕೇವಲ ಕ್ಷಣ ಮಾತ್ರದಲ್ಲಿ ಸಾಯ್ತಕ್ಕಂಥ ಒಂದು ವರದಿಯನ್ನು ಈ ಸರ್ಕಾರಗಳೇನು ನೀಡ್ತಾ ಇದ್ದಾವೆ, ಅದಕ್ಕೇನು ಕ್ರಮ ತೆಗೆದುಕೊಂಡಿದ್ದಾರೆ? ನಮ್ಮ ಮುಖ್ಯಮಂತ್ರಿಗಳು ಹೋಗ್ತಾರೆ, ಒಂದು ಹತ್ಯೆಯ ಒಂದು ಪ್ರಕರಣಕ್ಕೆ 50 ಲಕ್ಷ ಘೋಷಣೆ ಮಾಡ್ತಾರೆ, ಮತ್ತೆ ಇನ್ನೊಂದು ಕಡೆ ಆಗಿರತಕ್ಕಂಥ ಹತ್ಯೆಗೆ ಈ ಕ್ಷಣದವರೆಗೆ ಒಂದು ನಯಾ ಪೈಸಾ ಪರಿಹಾರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಲಿಲ್ಲ. ಇದು ಈ ಸರ್ಕಾರದ ಅನಾಗರಿಕ ವರ್ತನೆ. ನಾನು ಈ ನಾಡಿನ ನಮ್ಮ ಯುವಕರಿಗೆ ಮನವಿ ಮಾಡ್ತೇನೆ. ಇವತ್ತು ಯಡಿಯೂರಪ್ಪನವ್ರು ಭಾಷಣ, ಈಶ್ವರಪ್ಪನವ್ರು ಭಾಷಣ ಮಾಡಿದ್ದಾರೆ, ಯಾವ BJPಯ ಯುವ ಮೋರ್ಚಾದ ಯುವಕರು ರಾಜೀನಾಮೆ ಕೊಟ್ಟಿದ್ದಾರೆ, ನಿಮಗೆ ಪ್ರಬುದ್ಧತೆ ಇಲ್ಲ, ನಾವು BJPಯನ್ನು ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿದ್ದೇವೆ, ನೀವು ರಾಜೀನಾಮೆ ಕೊಟ್ಟು ಅದನ್ನು ವಾಪಸ್ ಪಡಿದೇ ಇದ್ದರೆ 5 ನಿಮಿಷದಲ್ಲಿ ನಿಮ್ಮ ರಾಜೀನಾಮೆಯನ್ನು ನಾವು ಅಂಗೀಕರಿಸಿ ಬೇಕಾದಷ್ಟು ಜನ ಯುವಕರು ಇವತ್ತು ಕ್ಯೂ ನಿಂತಿದ್ದಾರೆ ಆ ಜಾಗವನ್ನು ಆವರಿಸ್ಕೊಳ್ಳಿಕ್ಕೆ. ನಿಮ್ಮಿಂದ ನಾವು ಬದುಕಬೇಕಾಗಿಲ್ಲ. ಈ ಮಾತನ್ನು ಯುವಕರಿಗೆ ಆ ದುರಂಕಾರದಲ್ಲಿ ಏನು ಹೇಳ್ತಾ ಇದ್ದಾರೆ, ನಮ್ಮ ಯುವಕರು ನೀವು ಅರ್ಥ ಮಾಡ್ಕೊಳ್ಳಿ, BJPಯ ಪಕ್ಷ ಯುವಕರನ್ನ ಇವತ್ತು ಹಿಂದುತ್ವದ ಹೆಸರಿನಲ್ಲಿ
ಆರೋಗ್ಯದ ವಿಷಯದಲ್ಲಿ ನನ್ನ ರೈತರು ನೀವು ಸಾಲಗಾರ ಆಗದೇ ಇರತಕ್ಕಂತ ರೀತಿಯಲ್ಲಿ ನೀವು ಕೃಷಿಯನ್ನು ಮಾಡಲಿಕ್ಕೆ ಎಲ್ಲಾ ರೀತಿಯ ಆರ್ಥಿಕ ನೆರವುಗಳು ನೀವು ಬೆಳೆಯತಕ್ಕಂತ ಬೆಳೆಗೆ ರಕ್ಷಣೆ ನೀವು ಬೆಳೆಯತಕ್ಕಂತ ಬೆಳೆಗೆ ಉತ್ತಮವಂತ ಬೆಲೆ ಈ ಕಾರ್ಯಕ್ರಮವನ್ನು ಯಾವ ರೀತಿ ನಿಮಗೆ ಕೊಡ್ತೀನಿ ಅಂತಕ್ಕಂತ ಎಲ್ಲಾ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೇನೆ ಪ್ರತಿ ಕುಟುಂಬ ಇವತ್ತು ಏನು ಲಕ್ಷಾಂತರ ಕುಟುಂಬಗಳು ಮನೆಯಿಂದ ಇವತ್ತು ವಾಸ ಮಾಡ್ತಾ ಇದೆ ನಿವೇಶನ ಇಲ್ಲ ನನ್ನ ಒಂದು ಕಾರ್ಯಕ್ರಮ ಈ ನಾಡಿನ ಪ್ರತಿಯೊಂದು ಬಡ ಕುಟುಂಬ ಒಂದು ಮನೆಯನ್ನು ನೀವು ಇವತ್ತು ಸರ್ಕಾರದ ಮುಖಾಂತರ ಕಟ್ಟತಕ್ಕಂತದಕ್ಕೆ ಇವತ್ತು ನಾನೇನು ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ದೇನೆ ಈ ಐದು ಕಾರ್ಯಕ್ರಮಗಳಿಗೆ ಏನು ಹಣ ಬೇಕಾಗುತ್ತದೆ ಹಣವನ್ನು ಯಾವ ರೀತಿ ಹೊಂದಿಸ್ತೇನೆ ಈ ಐದು ಕಾರ್ಯಕ್ರಮಗಳನ್ನು ನಾನು ಐದು ವರ್ಷದ ಒಳಗೆ ಸಂಪೂರ್ಣವಾಗಿ ಈ ನಾಡಿನ ಪ್ರತಿ ಕುಟುಂಬಕ್ಕೆ ಅದನ್ನು ತಂದುಕೊಡದೇ ಇದ್ರೆ ರಾಜಕೀಯದ ನಿರ್ಮೃತಿ ಅಂತಕ್ಕಂಥದ್ದಷ್ಟೇ ಅಲ್ಲ ಈ ಒಂದು ಪಕ್ಷವನ್ನ ವಿಸರ್ಜನೆ ಮಾಡ್ತೇನೆ ಮತ್ತೆಂದು ನಿಮ್ಮನ್ನ ಓಟ್ ಕೇಳಲಿಕ್ಕೆ ಬರೋದಿಲ್ಲ ತೀರ್ಮಾನ ನೀವು ಮಾಡಬೇಕು ನನಗೆ 50 ಸೀಟ್ ಗೆಲ್ಲೋದಕ್ಕೆ ಅಷ್ಟೇ ಇಲ್ಲ ಕಲಬುರಗಿಯ ಜನೆಯ ಜನತೆಗೆ ನಾನು ಮನವಿ ಮಾಡ್ತೇನೆ ಇವತ್ತು ನನಗೆ 50 ಸೀಟ್ ಗೆಲ್ಲೋದೇನು ಕಷ್ಟ ಇಲ್ಲ 50 ಸೀಟ್ ಗೆಲ್ತೀನಿ ಮತ್ತೆ ಮುಂದೆ ನಾನು ಈ ರಾಜ್ಯದಲ್ಲಿ ದೇವರ ಅನುಗ್ರಹ ಹಿರಿಯರ ಆಶೀರ್ವಾದ ಈ ಸರ್ಕಾರವನ್ನು ಮತ್ತೆ ಜನತಾದಳದ ಸರ್ಕಾರ ನಮ್ಮ ನೇತೃತ್ವದಲ್ಲಿ ಬರ್ತಕ್ಕಂಥದ್ದು ನನಗೆ ವಿಶ್ವಾಸ ಇದೆ ಆದರೆ ಮತ್ತೊಂದು ಪಕ್ಷದ ಜೊತೆ ಸೇರಿ ನಾನು ಸರ್ಕಾರವನ್ನು ಮಾಡಿದ್ರೆ ಈ ಐದು ಕಾರ್ಯಕ್ರಮಗಳು ಮತ್ತು ಜನತಾ ಜಲಧಾರೆಯ ದೇವೇಗೌಡರ ಕನಸೇನಿದೆ ಈ ನಾಡಿನ ಪ್ರತಿಯೊಂದು ಹನಿ ಹನಿ ನೀರು ನಮ್ಮ ನದಿಯ ನೀರು ನನ್ನ ರೈತರ ಒಳಕ್ಕೆ ಹರಿಸಬೇಕು ಪ್ರತಿಯೊಂದು ಹನಿ ಹನಿ ನೀರು ನನ್ನ ರೈತರ ನಮ್ಮ ನಾಡಿನ ಜನತೆಯ ಕುಟುಂಬಗಳಿಗೆ ಕುಡಿಯತಕ್ಕಂಥ ಶುದ್ಧವಾದ ನೀರನ್ನು ಕೊಡಬೇಕು ಈ ಕಾರ್ಯಕ್ರಮವನ್ನು ನಾನು 5 ವರ್ಷದಲ್ಲಿ ತರಬೇಕು ಅಂದ್ರೆ ಸ್ವತಂತ್ರವಾದ ಸರ್ಕಾರವನ್ನ ನನಗೆ ನೀವು ಆಶೀರ್ವಾದ ಮಾಡಿ ಕೊಟ್ಟಾಗ ಈ ನಾಡು ನೆಮ್ಮದಿಯಿಂದ ಬದುಕಲಿಕ್ಕೆ ಅವಕಾಶ ಆಗ್ತದೆ ಈ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರು ನಾಡಗೀತೆಯಲ್ಲಿ ನೀಡಿದ್ದಾರೆ ಆ ಸರ್ವ ಜನಾಂಗದ ಶಾಂತಿಯ ತೋಟ ಈ ನಾಡಿನಲ್ಲಿ ಬೇಕು ಇಲ್ಲ ಇವತ್ತು ಮಂಗಳೂರಿನಲ್ಲಿ ಆ ಜೀವಕ್ಕೆ ಬೆಲೆ ಇಲ್ಲದೆ ಅಮಾಯಕ ಮಕ್ಕಳ ಇವತ್ತು ಬಲಿದಾನ ಏನಾಗ್ತಾ ಇದೆ ಅದನ್ನ ಚುನಾವಣೆಗೆ ರಾಜಕೀಯವಾಗಿ ಮತ ಪಡೆಯಲಿಕ್ಕೆ ಅಸ್ತ್ರವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಇಂತ ಒಂದು ಪಕ್ಷಗಳು ಇವತ್ತು ನಿಮಗೆ ಅಧಿಕಾರ ಬೇಕೋ ಇಲ್ಲ ನಿಮ್ಮನ್ನ ರಕ್ಷಣೆ ಮಾಡಿ ಪ್ರತಿ ಕುಟುಂಬವನ್ನ ನೆಮ್ಮದಿಯಿಂದ ಬರುತ್ತಕ್ಕಂತ ಒಂದು ಸರ್ಕಾರವನ್ನ ತರಬೇಕು ಅಂತಕ್ಕಂಥದ್ದು ನಿಮ್ಮ ಆಸೆ ಇದೆಯೋ ತೀರ್ಮಾನ ಮಾಡಿ ಯಾವುದೋ ಚುನಾವಣೆಯ ಸಂದರ್ಭದಲ್ಲಿ 1,000 2,000 ಹಣವನ್ನು ಕೊಟ್ಟು ಮತ ಪಡೆಯತಕ್ಕಂತ ಇಂತ ಒಂದು ರಾಜಕಾರಣ ಏನ್ ನಡೀತಾ ಇದೆ ಇದನ್ನ ಧಿಕ್ಕರಿಸಿ ನಿಮ್ಮ ಮತ ಅತ್ಯಂತ ಪವಿತ್ರವಾದಂತಹ ಮತ ಅದು ಆ ಮತವನ್ನ ಈ ಬಾರಿ ಕೊಡಬೇಕಾದ್ರೆ ಜನತಾದಳದ ಮಹಿಳೆಯ ಕುರ್ತಿ ಏನಿದೆ ಒಂದು ಬಾರಿ ಅವಕಾಶ ಕೊಡಿ ಒಂದು ಬಾರಿ ನನಗೆ ನೀವು ಅವಕಾಶ ಕೊಟ್ರೆ ನಿಮ್ಮ ಕುಟುಂಬಗಳ ಬದುಕನ್ನ ಇವತ್ತು ರಾಜ್ಯದ ಯಾವುದೇ ಸಮಾಜ ಇರಲಿ ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು ಪ್ರತಿ ಕುಟುಂಬಕ್ಕೆ ಇವತ್ತು ಉದ್ಯೋಗದ ಅವಶ್ಯಕತೆ ಇವತ್ತು ಸ್ವಾಭಿಮಾನದ ಬದುಕನ್ನ ತರಬೇಕು ಅನ್ನೋದು ನನ್ನ ಒಂದು ಸವಾಲಿದೆ ಆ ಸವಾಲನ್ನ ಇವತ್ತು ನಾನು ಇವತ್ತು ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂದ್ರೆ ನಿಮ್ಮ ಆಶೀರ್ವಾದ ಬೇಕು ನಾನು ಏನಾದ್ರು ತಪ್ಪು ಮಾಡಿದ್ದೇನೆ ಹೇಳಿ ನಾನು ಇದೇ ರೈತ ಸಾಲ ಮನ್ನಾ ಮಾಡತಕ್ಕಂಥದ್ದನ್ನ ಇವತ್ತು ಜಾರಿಗೆ ತರದೆ ಅದೇ ದುಡ್ಡನ್ನ ಯೋಜನೆಗಳ ಹೆಸರಿನಲ್ಲಿ ಇವತ್ತು ನಾನೇನಾದ್ರೂ ಹಣ ಕೊಟ್ಟು ಈಗಿನ ಸರ್ಕಾರ 40% ಸರ್ಕಾರ ಅಂತ ಏನ್ ಹೇಳ್ತಾರೆ ಆ ಪರ್ಸೆಂಟೇಜ್ ತಗೊಂಡಿದ್ರೆ 10,000 ಕೋಟಿ ನಾನು ಸಂಪಾದನೆ ಮಾಡಬಹುದಾಗಿ ನಾನು ಆ ರೀತಿಯ ಸಂಪಾದನೆ ಮಾಡಿಲ್ಲ ನಾನು ನಿಮ್ಮಂತ ಬಡವರ ಪ್ರೀತಿ ವಿಶ್ವಾಸವನ್ನ ಆಸ್ತಿಯನ್ನು ಸಂಪಾದನೆ ಮಾಡಿರ್ತಕ್ಕಂಥ ನಾನು ಈ ನಾಡಿನ ಸಂಪತ್ತನ್ನ ಯೋಜನೆಗಳ ಹೆಸರಿನಲ್ಲಿ ಹೂಡಿಕೆ ಮಾಡಲಿಲ್ಲ ಪ್ರತಿಯೊಂದು ಹಣ ಇವತ್ತು ನಾನು ಖರ್ಚು ಮಾಡಬೇಕಾದ್ರೆ ಮುಖ್ಯಮಂತ್ರಿ ಆಗಿದೆ ಅದು ಪವಿತ್ರವಾದಂತಹ ಹಣ ಅಂತಕ್ಕಂಥ ಒಂದು ನನ್ನ ಭಾವನೆ ಇಟ್ಟು ನಾಡಿನ ಜನತೆಯ ಕಲ್ಯಾಣಕ್ಕೇನು ನಾನು ಕಾರ್ಯಕ್ರಮವನ್ನು ವಿನಿಯೋಗ ಮಾಡಿದ್ದೇನೆ ನಮ್ಮ ಬಹುಶಃ ಸಂಜೆ ಹೇಳ್ತಾ ಇದ್ರು ಭಾಗ್ಯಲಕ್ಷ್ಮಿ ಯೋಜನೆ ಸೈಕಲ್ ಕೊಟ್ಟಂತ ಕಾರ್ಯಕ್ರಮ ನಾನು ನನ್ನೆ ದಿನ ಹೈದರಾಬಾದ್ ನಿಂದ ಬರಬೇಕಾದ್ರೆ ಅಲ್ಲೆಲ್ಲೋ ಹೈದರಾಬಾದ್ ನ ರಸ್ತೆನಲ್ಲಿ ತಿಂಡಿಗೆ ನಿಲ್ಲಿಸಿದೆ ಬೆಳಿಗ್ಗೆ 8:30 ಒಬ್ರು ಶ್ರೀರಾಮನ ಒಬ್ಬ ಯುವಕ ಮೋಟರ್ ಬೈಕ್ ನಲ್ಲಿ ಪಾಸ್ ಆಗ್ತಾ ಇದ್ದವನು ನನ್ನ ನೋಡಿ ಮತ್ತೆ ತಿರುಗಿಸ್ಕೊಂಡು ಬಂದು ಓಟ್ಕೊಂಡು ಬಂದೆ ತಿಂಡಿ ತಿಂತ ಇದ್ದ ಕಾರ್ನಲ್ಲಿ ಬಂದು ಅಣ್ಣ ಅವರೇ ಈ ಬಾರಿ ನಮ್ಮ ಜನ ತೀರ್ಮಾನ ಮಾಡಿದ್ದಾರೆ ನಿಮಗೇ ಈ ಬಾರಿ ಎಲ್ಲ ಜನ ಆಶೀರ್ವಾದ ಮಾಡ್ತಾರೆ ನೀನು ಮುಖ್ಯಮಂತ್ರಿ ಆಗ್ತೀಯ ನಿನ್ನ ಅಧಿಕಾರ ಬರುತ್ತೆ ಅಂತ ಯಾವಪ್ಪ ಅಂತ ಕೇಳಿದ್ರೆ ಹೇಳಿದ ನಾನು ಸೇಡಮ್ಮಣ್ಣ ನೀವು 2006 ಮುಖ್ಯಮಂತ್ರಿ ಇದ್ದಾಗ ನಾನು ಒಂದು ಸೈಕಲ್ ಕೊಟ್ಟಿದ್ರಿ
ಕಷ್ಟಪಟ್ಟು ಓದಿದ್ದೇನೆ, ಇವತ್ತೆಲ್ಲ ಕೆಲಸದಲ್ಲಿ ಇದ್ದೇನೆ, ನೆಮ್ಮದಿಯಿಂದ ಬದುಕ್ತಾ ಇದ್ದೇನೆ ಅಣ್ಣ, ಇವತ್ತು ನೀನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂತ ಮಾತಾಡೋದು. ಇವತ್ತು ಇದೇ ನನಗೆ ಸ್ಫೂರ್ತಿ. ಈ ಬಡತನದಲ್ಲಿ ಇರ್ತಕ್ಕಂತ ನನ್ನ ತಾಯಂದಿರು ನೆಮ್ಮದಿಯಿಂದ ಬದುಕಲಿಕ್ಕೆ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ನಾನು ಕಲಬುರಗಿ ನಗರದಲ್ಲಿ ಆ 2010 ಚುನಾವಣೆಯಲ್ಲಿ ಪ್ರತಿ ಗಲ್ಲಿ ಗಲ್ಲಿಗೆ ಬಂದಿದ್ದೇನೆ, ನಿಮ್ಮ ಬಡತನ ನಾನು ಕಣ್ಣಾರೆ ನೋಡಿದ್ದೇನೆ. ನಿಮ್ಮ ಬಡತನ ಇವತ್ತು ಯಾವ ಸಣ್ಣ ಪುಟ್ಟ ರಸ್ತೆಗಳ ಕೆಲಸ ಅಷ್ಟೇ ಅಲ್ಲ, ಈ ನಿಮ್ಮ ಬಡತನವನ್ನ ಹೋಗಲಾಡಿಸ್ತಕ್ಕಂತ ಆರ್ಥಿಕ ಕಾರ್ಯಕ್ರಮಗಳನ್ನ ಈ ನಾಡಿನಲ್ಲಿ ತರಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಏನಿದೆ. ಇವತ್ತು ನನಗೆ ಎಲ್ಲಾ ಸಮಾಜಗಳು ನನ್ನ ಅಣ್ಣ ತಮ್ಮಂದರು. ಈ ಮೈನಲ್ಲಿ ಹರಿಯತಕ್ಕಂತ ರಕ್ತ ಒಂದೊಂದು ವ್ಯಕ್ತಿಗೆ ಇದರಲ್ಲಿ ಒಂದೊಂದು ರಕ್ತ ಹರಿಯಲಿ, ಎಲ್ಲರ ಮೈನಲ್ಲೂ ಹರಿತಾ ಇರತಕ್ಕಂಥದ್ದು ಕೆಂಪು ರಕ್ತ. ಈ ನಾಡನ್ನ ಹೊಡೆಯಲಿಕ್ಕೆ ಹೊರಟಿದ್ದಾರೆ, ಈ ನಾಡಿನಲ್ಲಿ ಅಶಾಂತಿಯ ವಾತಾವರಣವನ್ನ ಸೃಷ್ಟಿಯರ್ ಮಾಡ್ತಾ ಇದ್ದಾರೆ. ಕೈ ತೋರಿಸಿ ಮನವಿ ಮಾಡ್ತೇನೆ. ಬಿಜೆಪಿ ಪಕ್ಷದ 3 ವರ್ಷದ ಆಡಳಿತ ನೋಡ್ತಾ ಇದ್ದೆ, ಜನರ ಬದುಕೇನಾಗಿದೆ, ನಮ್ಮ ರೈತರ ಬದುಕೇನಾಗಿದೆ, ಇವತ್ತು ಬಡ ಕುಟುಂಬಗಳ ಬದುಕೇನಾಗಿದೆ. ಕೋವಿಡ್ನ ಅನಾಹುತದಲ್ಲಿ ಮರಣ ಹೊಂದಿದ್ದ ಕುಟುಂಬಗಳಿಗೆ 1 ಲಕ್ಷ ಪರಿಹಾರ ಘೋಷಣೆ ಮಾಡೋದು, 1 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಹೇಳಿ. ಇವತ್ತು ಬೆಳಗ್ಗೆ ನಾನು ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ, ಸರ್ ಇಲ್ಲ ಕಾರ್ಯಕ್ರಮ ರದ್ದು ಮಾಡಿದ್ದಾರೆ, ಘೋಷಣೆ ಮಾಡಿ ಪತ್ರಿಕೆಯಲ್ಲಿ ಹಾಕೊಂಡ್ರು ಆದ್ರೆ ಹಣ ಕೊಡಲಿಲ್ಲ. ಇವತ್ತು ಆ ಕೋವಿಡ್ನ ಅನಾಹುತದಲ್ಲಿ ಮರಣ ಹೊಂದಿರತಕ್ಕಂಥ ಕುಟುಂಬಗಳಿಗೆ ಇದು ಈ ಸರ್ಕಾರದ ಅನಾಗರಿಕವಾದಂತಹ ತೀರ್ಮಾನಗಳಿದ್ದಾವೆ. ಬರೀ ಪ್ರಚಾರಕ್ಕಷ್ಟೇ ಈ ಸರ್ಕಾರ ಇವತ್ತು ನಡೀತಾ ಇರತಕ್ಕಂಥದ್ದು. ನಿಮಗೆ ಬುಲ್ಡೋಸರ್ ಸರ್ಕಾರ ಬೇಕು, ತಾಯಿ ಹೃದಯದ ನಿಮ್ಮ ಒಂದು ನೋವಿಗೆ ಸ್ಪಂದಿಸ್ತಕ್ಕಂಥ, ನಿಮ್ಮ ಕಷ್ಟಗಳನ್ನು ಪರಿಹರಿಸ್ತಕ್ಕಂಥ ತಾಯಿ ಹೃದಯದ ಸರ್ಕಾರ ಬೇಕು, ನಿಮ್ಮ ಮನೆಗಳನ್ನ ನಿಮ್ಮ ಜೀವನವನ್ನ ಬುಲ್ಡೋಸ್ ಮಾಡ್ತಕ್ಕಂಥ ಸರ್ಕಾರ ಬೇಕು, ತೀರ್ಮಾನ ನೀವು ಮಾಡಬೇಕಾಗಿದೆ. ಬಿಜೆಪಿ ಅವರು ಹೇಳ್ತಾರೆ ನಿಮ್ಮನ್ನ ಬುಲ್ಡೋಸ್ ಮಾಡ್ಲಿಕ್ಕೋಸ್ಕರವಾಗಿ ಈ ಸರ್ಕಾರ ತಂದಿದ್ದೀರಾ ನೀವು. ಅಲ್ಲೆಲ್ಲ ಉತ್ತರ ಪ್ರದೇಶದಲ್ಲಿ ಅನಾಗರಿಕ ಸರ್ಕಾರ ಅದು, ಬೇರೆಯವರು ಕೇಳೋರಿಲ್ಲ. ನಮ್ಮ ರಾಜ್ಯವನ್ನು ಆ ರೀತಿ ಮಾಡಬೇಕಾಗಿದೆಯಾ? ನಮಗೆ ಶಾಂತಿ ಪ್ರಿಯವಾದಂತಹ ರಾಜ್ಯ ಇದೆ, ಒಬ್ರಿಗೊಬ್ರು ಪರಸ್ಪರ ಅಣ್ಣ ತಮ್ಮಂದ್ರ ತರ ಸಹೋದರ ಮನೋಭಾವದಲ್ಲಿ ಬಾಳ್ತಕ್ಕಂತ. ಇವತ್ತು ಕಲಬುರಗಿ ನಗರದಲ್ಲಿ ನಾವು ಹಿಂದೂಗಳು ಎಷ್ಟಿದ್ದೇವೆ ಅಷ್ಟೇ ಮುಸಲ್ಮಾನ್ ಬಂಧುಗಳು ಇದ್ದೇವೆ. ಒಂದು ಸಂಘರ್ಷಕ್ಕೆ ನೀವು ಅವಕಾಶ ಕೊಡಲಿಲ್ಲ, ಆದ್ರೆ ಕರಾವಳಿ ಪ್ರದೇಶದಲ್ಲಿ ಯಾತಕ್ಕೆ ಸಂಘರ್ಷಗಳು ನಡೀತಾ ಇದೆ? ಅವರಿಗೆ ಚುನಾವಣೆಯಲ್ಲಿ ಮತ ಪಡೀಲಿಕ್ಕೆ ಅಭಿವೃದ್ಧಿ ಹೆಸರಿನ ಕಾರ್ಯಕ್ರಮಗಳು ಹೇಳಲಿಕ್ಕೆ ವಿಷಯಗಳಿಲ್ಲ. ಈ ರೀತಿಯ ಒಂದು ಸಮಾಜದಲ್ಲಿ, ಎರಡು ಸಮಾಜದಲ್ಲಿ ಬಿರುಕನ್ನು ತಂದು ಅಮಾಯಕ ಮಕ್ಕಳ ಬಲಿದಾನದಿಂದ ಇವರು ಅಧಿಕಾರ ಹಿಡಿಯಲಿಕ್ಕೆ ಹೊರಟಿದ್ದಾರೆ. ಒಂದನ್ನು ನೆನಪಿಸ್ಕೊಳ್ತೇನೆ, ಹುಬ್ಬಳ್ಳಿಯ ಈದ್ಗಾ ಮೈದಾನದ ಘಟನೆ. ದೇವೇಗೌಡರು ಮುಖ್ಯಮಂತ್ರಿಗಳಾಗೋರಿಗೆ ಪ್ರತಿ ವರ್ಷ ಈದ್ಗಾ ಮೈದಾನದಂತ ಒಂದು ಸಮಸ್ಯೆಯನ್ನು ಉದ್ಭವ ಮಾಡಿ ಇದೇ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಗಣಪತಿ ಹಬ್ಬ ನಮ್ಮ ಆಗಸ್ಟ್ ಸ್ವತಂತ್ರ ದಿನಾಚರಣೆಯ ಆಗಸ್ಟ್ 15 ಗಣರಾಜ್ಯೋತ್ಸವದ ದಿನದಲ್ಲಿ ಅಮಾಯಕ ಮಕ್ಕಳ ರಕ್ತದ ಓಕಳಿಯ ಆಟವನ್ನ ಈ ಎರಡು ರಾಜಕೀಯ ಪಕ್ಷಗಳು ಹುಬ್ಬಳ್ಳಿ ನಗರದಲ್ಲಿ ಮಾಡ್ತಾ ಇದ್ರು. ದೇವೇಗೌಡರು ಮುಖ್ಯಮಂತ್ರಿಗಳಾದ ನಂತರ ಅಲ್ಲಿಯ ಸಮಸ್ಯೆಯನ್ನು ಪರಿಹರಿಸಿದ ಮೇಲೆ ಒಂದೇ ಒಂದು ಘರ್ಷಣೆ ಇವತ್ತು ಹುಬ್ಬಳ್ಳಿಯಲ್ಲಿ ಆಗಲಿಲ್ಲ, ಒಂದೇ ಒಂದು ಅಮಾಯಕರ ಬಲಿ ಆಗಲಿಲ್ಲ ಅಲ್ಲಿ. ಇವತ್ತು ಆ ರೀತಿಯ ಸರ್ಕಾರ ಬೇಕು. ಪ್ರತಿನಿತ್ಯ ನೀವು ಟಿವಿಗಳಲ್ಲಿ ಈ ಹತ್ಯೆಯ ಪ್ರಕರಣಗಳನ್ನ ಆ ತಾಯಿಯ ಗೋಳಿನ ಒಂದು ಚಿತ್ರಣವನ್ನು ನೋಡ್ತಕ್ಕಂಥ ದಿನಗಳು ಇವತ್ತು ಮುಂದುವರಿಬೇಕು. ಈ ತೀರ್ಮಾನವನ್ನು ನನ್ನ ಜನತೆ ದಯವಿಟ್ಟು ಮಾಡಿ. ಜಾತಿಯ ಹೆಸರಿನ ವ್ಯಾಮೋಹಕ್ಕೆ ಒಳಗಾಗಬೇಡಿ, ಕೈ ತೋರಿಸಿ ಮನವಿ ಮಾಡ್ತೇನೆ. ಜಾತಿಯ ವ್ಯಾಮೋಹದಲ್ಲಿ ನೀವು ಅಭಿವೃದ್ಧಿ ಆಗೋದಿಲ್ಲ. ನಿಮ್ಮ ಅಭಿವೃದ್ಧಿ ಆಗಬೇಕಾಗಿರೋದು ಸರ್ಕಾರದ ಆರ್ಥಿಕ ನೀತಿಗಳಿಂದ. ಯಾರೊಬ್ಬ ನಿಮ್ಮ ಜಾತಿಯವರು ಮುಖ್ಯಮಂತ್ರಿ ಆದ ತಕ್ಷಣ ನಿಮ್ಮ ಸಮಸ್ಯೆ ಬಗೆಹರಿಯೋದಿಲ್ಲ. ನಿಮ್ಮ ಹೆಸರಿನಲ್ಲಿ ಅವರು ಮಜಾ ಮಾಡ್ತಾರೆ, ನಿಮ್ಮ ಹೆಸರಿನಲ್ಲಿ ಅವರು ಲೂಟಿ ಮಾಡ್ತಾರೆ, ಆ ಲೂಟಿ ಹಣವನ್ನು ತಂದು ನಿಮಗೆ ಚೆಲ್ಲಿ ಮತ್ತೆ ನಿಮ್ಮಿಂದ ಮತ ಕೊಡಿ ಅಂತಾರೆ. ಇವತ್ತು ನಿಮ್ಮ ಬದುಕನ್ನ ಕಟ್ಟತಕ್ಕಂತ, ಇವತ್ತು ನಿಮ್ಮ ಜೀವನಕ್ಕೆ ಉತ್ತಮವಾದ ಭವಿಷ್ಯದ ಅಡಿಪಾಯವನ್ನ ಹಾಕ್ತಕ್ಕಂಥ ಸರ್ಕಾರವನ್ನ ತರತಕ್ಕಂಥದಕ್ಕೆ ಇವತ್ತು ಕಲಬುರಗಿ ನಗರದಲ್ಲಿ ಮೊದಲನೆಯ ಕಾರ್ಯಕ್ರಮ ಕೃಷ್ಣಾರೆಡ್ಡಿ ಅವರು ಅವರ ಸ್ನೇಹಿತರೆಲ್ಲ ಏನ್ ಮಾಡಿದ್ದಾರೆ, ಅವರ ಬಡತನದ ಬಗ್ಗೆ ಹೇಳಿದ್ರು ಕಣ್ಣಲ್ಲಿ ನೀರು ಹಾಕುದು. ನಾನು ಶ್ರೀಮಂತರು ಅಂತ ಹೇಳಿ ಟಿಕೆಟ್ ಅನ್ನ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವ ದತ್ತಾತ್ರೇಯ ಪಾಟೀಲ್ ಅವರ ತಾಯಿಯನ್ನು ಚುನಾವಣೆ ನಿಲ್ಲಿಸಿದಾಗ ಅರುಣಾ ಪಾಟೀಲ್ನ ಒಂದು ಕಾಫಿ ಕುಡಿಸ್ಲಿಲ್ಲ ನನಗೆ ಆ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸ್ತಕ್ಕಂಥದಕ್ಕೆ ನಿಮ್ಮ ಆಶೀರ್ವಾದ ಪಡ್ಲಿಕ್ಕೆ ಬಂದಾಗ. ಒಂದು ನಯಾ ಪೈಸಾ ಕೊಡಲಿಲ್ಲ ಚುನಾವಣೆಗೆ, ಅರುಣಾ ಪಾಟೀಲ್ ಅವ್ರನ್ನ ಚುನಾವಣೆಯಲ್ಲಿ
ನಾವು ಅಭ್ಯರ್ಥಿ ಮಾಡಿದಾಗ ಕೊನೆಯ ದಿವಸ ನಾನು ಬೂತ್ ಖರ್ಚಿಗೆ ಹಣವನ್ನು ಹಂಚಬೇಕು ಇಲ್ಲಾದ್ರೂ ಹೊಂದಸಪ್ಪ ಅಂದ್ರೆ ಇಲ್ಲ ನಮ್ಮಪ್ಪ ನನಗೆ ಏನು ಕೊಟ್ಟರೆ ಹೊಟ್ಟೋಗಿಲ್ಲ ನನ್ನ ಹತ್ರ ಏನು ಇಲ್ಲ ಅಂತ ಕೊನೆಗೆ ಎಲ್ಲೋ ಸ್ನೇಹಿತರಿಂದ ರಾತ್ರಿ 10 ಗಂಟೆ 11 ಗಂಟೆಯಲ್ಲಿ ತರಿಸಿ ಬೂತ್ ಖರ್ಚಿಗೆ ಹಣ ಕೊಟ್ಟೆ ಶ್ರೀಮಂತಿಕೆ ಅಂತಕ್ಕಂಥದ್ದು ಇವರ ಪುಟಾಟಿಕೆ ಇವರಿಂದ ಈ ಪಕ್ಷ ಉಳಿದಿಲ್ಲ ಯಾವ ಬಡತನದಲ್ಲಿ ಇರ್ತಕ್ಕಂಥ ನನ್ನ ಕಾರ್ಯಕರ್ತರು ಸಾಲ ಸೌಲ ಮಾಡಿ ಪಕ್ಷ ಕಟ್ಟಿದ್ದೀರಿ ನಿಮ್ಮಿಂದ ಈ ಪಕ್ಷ ಉಳಿದಿದೆ ಅನ್ನೋದು ನಾನು ಇವತ್ತು ಎದೆ ತಟ್ಟಿ ಹೇಳಲಿಕ್ಕೆ ಬಯಸ್ತೇನೆ ನನಗೆ ಶ್ರೀಮಂತಿಕೆ ಮುಖ್ಯ ಅಲ್ಲ ನನ್ನ ಪಕ್ಷವನ್ನ ನನ್ನ ನಾಡಿನ ಜನತೆಯ ಕಷ್ಟಗಳಿಗೆ ಸ್ಪಂದಿಸಿ ನಿಮ್ಮ ಕಣ್ಣೀರನ್ನು ಒರೆಸತಕ್ಕಂತ ಯಾರು ಪ್ರಾಮಾಣಿಕ ವ್ಯಕ್ತಿಗಳಿದ್ದಾರೆ ಅಂತ ವ್ಯಕ್ತಿಗಳು ಈ ಚುನಾವಣೆಯಲ್ಲಿ ನನ್ನ ಪಕ್ಷದ ಅಭ್ಯರ್ಥಿಗಳಾಗಬೇಕು ಶ್ರೀಮಂತಿಕೆಯನ್ನು ನಾನು ನೋಡೋದಿಲ್ಲ ಬಡವರ ಬಗ್ಗೆ ಪ್ರಾಮಾಣಿಕವಾಗಿ ಕಳಕಳಿಯಿಂದ ಕೆಲಸ ಮಾಡತಕ್ಕಂತ ಜನರ ವಿಶ್ವಾಸ ಗಳಿಸತಕ್ಕಂತ ಪ್ರಾಮಾಣಿಕ ವ್ಯಕ್ತಿಗಳು ನನಗೇನು ಬೇಕಾಗಿದೆ ಬಹುಶಃ ನೀವೆಲ್ಲ ನೋಡೋದಿಲ್ಲ ಇವತ್ತೇನು ಮಾತಾಡಿದಂಥವ್ರು ಅಲ್ಲಿ ಅಫ್ಜಲ್ಪುರದಲ್ಲಿ ನಾನೇನು ತೀರ್ಮಾನ ಮಾಡಿದ್ದೇನೆ ಶಿವಕುಮಾರ್ ನಮ್ಮ ನಾಟಕರ್ ಕೋಳಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಹಿಂದುಳಿದ ವರ್ಗದ ಒಬ್ಬ ಯುವ ನಾಯಕ ಮುಂದಿನ ದಿನಗಳಲ್ಲಿ ಆ ಸಮಾಜಕ್ಕೆ ಧ್ವನಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಎಲ್ಲ ರೀತಿಯ ಬದ್ಧತೆ ಇರ್ತಕ್ಕಂಥ ನಾಯಕ ಅದೇ ರೀತಿಯಲ್ಲಿ ಸೇಲಂನಲ್ಲಿ ನಮ್ಮ ಬಾಲರಾಜ್ ಇವತ್ತು ಈಡಿಗ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಅವರು ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನ ಇವತ್ತು ಯುವ ನಾಯಕರಿದ್ದಾರೆ ಕಮಿಟ್ಮೆಂಟ್ ಇರ್ತಕ್ಕಂಥವ್ರು ಮತ್ತೆ ಅಲ್ಲೊಬ್ಬ ನಮ್ಮ ಹಳಂನಲ್ಲಿ ಹೆಣ್ಣು ಮಗಳಿಗೆ ನಾವು ಸೀಟ್ ಕೊಡಬೇಕು ಅಂತಕ್ಕಂಥದ್ದು ಹೇಳಿದೆ ಕನಿಷ್ಠ 15-20 ಜನಗಳಿಗೆ ಮಹೇಶ್ವರಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಹೇಳಿದ್ದೇನೆ ಬಡವರ ಜೊತೆ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ತಾಯಂದರ ನೋವನ್ನ ಇವತ್ತು ಹೊರತು ಆ ತಾಯಂದರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನ ನೀವು ಸರಿಯಾದ ರೀತಿ ಮಾಡಿ ಇವತ್ತು ಆ ಜನರ ವಿಶ್ವಾಸ ಗಳಿಸಿದ್ರೆ ನೀವು ಅಭ್ಯರ್ಥಿ ಅಂತಕ್ಕಂಥದ್ದು ಏನ್ ಹೇಳಿದ್ದೇವೆ ಅದೇ ರೀತಿಯಲ್ಲಿ ನಮ್ ಕೇದಾರಲಿಂಗಯ್ಯನವರು ಇರ್ಬೋದು ಮತ್ತೆ ಹೀಗೆ ನಾವೇನ್ ತೀರ್ಮಾನ ಮಾಡಿದ್ದೇವೆ ನಾಸರ್ ಅವರು ಇವತ್ತು ಈ ಕಲಬುರಗಿಯ ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಮನವಿ ಮಾಡ್ತಾನೆ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಘರ್ಷಣೆಗಳನ್ನ ನೋಡ್ತಾ ಇದ್ದೀರಿ ನಿಮಗೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಯುವಕರ ಒಂದು ಪಡೆ ನಿಮಗೆ ಬೇಕಾಗಿದೆ ಈ ನಾಡಿನ ಜನತೆಗೆ ರಕ್ಷಣೆಯನ್ನು ಮಾಡ್ತಕ್ಕಂಥ ಶಾಸಕರ ಅವಶ್ಯಕತೆ ಇದೆ ಕಲಬುರಗಿಯ ಉತ್ತರ ವಿಧಾನಸಭಾ ಕ್ಷೇತ್ರದ ನನ್ನ ಮುಸಲ್ಮಾನ್ ಬಂಧುಗಳಿಗೆ ಮನವಿ ಮಾಡ್ತೇನೆ ಪರಿಣಾಮಕಾರಿಯಾಗಿ ಯಾರು ನಿಮಗೆ ಧ್ವನಿಯಾಗಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಿ ಇವತ್ತು ಕೆಲಸವನ್ನು ಮಾಡ್ತಕ್ಕಂಥ ಆ ಧೈರ್ಯ ಇದೆ ಅಂತ ವ್ಯಕ್ತಿಯನ್ನು ನೀವು ಆರಿಸದೆ ಸುಮ್ಮನೆ ಯಾರೋ ಹೆಬ್ಬೆಟ್ಟಿನ ಒತ್ತಕ್ಕಂಥವ್ರನ್ನ ನೀವು ಲೋಕಸಭೆ ವಿಧಾನಸಭೆಗೆ ನೀವು ಕಳಿಸಿದರೆ ನಿಮಗೆ ರಕ್ಷಣೆ ಆಗೋದಿಲ್ಲ ಯಾರು ಇವತ್ತು ನಿಮ್ಮ ಒಂದು ಸಮಾಜಕ್ಕೆ ರಕ್ಷಣೆ ಕೊಟ್ಟು ಬರೀ ನಿಮ್ಮ ಸಮಾಜಕ್ಕಷ್ಟೇ ಅಲ್ಲ ಎಲ್ಲ ಸಮಾಜಗಳ ವಿಶ್ವಾಸವನ್ನು ಗಳಿಸಿ ಎಲ್ಲರ ಜೊತೆ ಇವತ್ತು ಸಹೋದರ ಭಾತೃತ್ವದ ಪ್ರೇಮವನ್ನು ಬೆಳೆಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡತಕ್ಕಂಥ ಯುವಕ ಶಕ್ತಿಯನ್ನ ನೀವು ಇವತ್ತು ಕಲಬುರಗಿಯ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲೂ ತಾವು ತೀರ್ಮಾನಕ್ಕೆ ಬರಬೇಕಾಗ್ತದೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಒಂದು ಕಾಲದಲ್ಲಿ ಸನ್ಮಾನ್ಯ ದೇವೇಗೌಡರ ನಾಯಕತ್ವದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 8 ಸ್ಥಾನಗಳನ್ನ ಗೆಲ್ಲಿಸಿಕೊಟ್ಟಿದ್ರೆ ಹಾಸನದಲ್ಲಿ ನಾವು ಸೋತಿದ್ವು ಹಲವಾರು ಕ್ಷೇತ್ರಗಳು ಆದ್ರೆ ಕಲಬುರಗಿಯ ಜಿಲ್ಲೆಯ ಜನತೆ ಸನ್ಮಾನ್ಯ ದೇವೇಗೌಡರ ಕಷ್ಟದ ದಿನಗಳಲ್ಲಿ 8 ಸ್ಥಾನಗಳನ್ನ ಕೊಟ್ಟವರಿಗೆ ಶಕ್ತಿ ತುಂಬಂತ ಜಿಲ್ಲೆ ಉತ್ತರ ಕರ್ನಾಟಕದಲ್ಲಿ ಇದ್ರೆ ಅದು ಕಲಬುರಗಿ ಜಿಲ್ಲೆ ಅಂತಕ್ಕಂಥದ್ದು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಇವತ್ತು ಕನಿಷ್ಠ 9 ಸ್ಥಾನದಲ್ಲಿ ನೀವು 5-6 ಸ್ಥಾನಗಳನ್ನ ಜಾತ್ಯತೀತ ಜನತಾ ದಳದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥ ಆಶೀರ್ವಾದ ಮಾಡಿದ್ರೆ ಬಂಡಪ್ಪ ಕಾಶ್ಯಪ್ಪನವರು ಹೇಳಿದ್ರು 1,000-2,000 ಪ್ರಶ್ನೆ ಅಲ್ಲ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಯಾವೊಂದು ಹೈದರಾಬಾದ್ ಕರ್ನಾಟಕ ಬೋರ್ಡ್ ಇದೆ ಇವತ್ತು ಹೆಚ್ಚಿನ ಹಣ ಕೊಡಬೇಕು ಅಂತಕ್ಕಂಥದ್ದನ್ನ ಹೇಳ್ತೀರಿ ಹಣ ಕೊಡೋದು ಮುಖ್ಯ ಅಲ್ಲ ಈ ರಾಜ್ಯದ ಜನತೆ ಸರ್ಕಾರ ಕೊಟ್ಟಂತ ಹಣವನ್ನ ಒಂದೊಂದು ನಯಾ ಪೈಸಾ ಇವತ್ತೇನು ಲೂಟಿ ಹೊಡೆಯತಕ್ಕಂಥ ನಡೀತಾ ಇದೆ ಅದಕ್ಕೆ ಪ್ರತಿಯೊಂದಕ್ಕೂ ಕಡಿವಾಣ ಹಾಕಿ ಪ್ರತಿ ಬಡತನದಲ್ಲಿ ಇರ್ತಕ್ಕಂತಹ ಕುಟುಂಬಗಳು ಇವತ್ತು ಶಕ್ತಿಯುತವಾಗಿ ಬೆಳೆಯಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅದನ್ನ 5 ವರ್ಷದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕದ ಹೆಸರನ್ನ ಬಿಜೆಪಿ ಇಟ್ಟಿದ್ದಾರೆ ಆದ್ರೆ ನಿಜವಾದ ಕಲ್ಯಾಣ ಕರ್ನಾಟಕವನ್ನ ಕಟ್ಟತಕ್ಕಂತ ಒಂದು ನನ್ನ ಹೃದಯದಲ್ಲಿ ಆ ಸವಾಲನ್ನು ಇಟ್ಕೊಂಡಿದ್ದೇವೆ ಅದನ್ನ ಮಾಡಿ ತೋರಿಸ್ತಾ ಇದ್ರೆ 5 ವರ್ಷದ ಸರ್ಕಾರ ನೀವು ನನಗೆ ಕೊಟ್ಟಾಗ ಮತ್ತೆಂದು ನಿಮ್ಗೆ ನಾನು ಮುಖ ತೋರಿಸೋದಿಲ್ಲ ಬದುಕಿರ್ತೀನಿ ಇನ್ನು ಒಂದು ಬಾರಿ ಪರೀಕ್ಷೆ ಮಾಡಿ ಈ ಒಂದು ಕಲ್ಯಾಣ ಕರ್ನಾಟಕದ ನನ್ನ ಮಹಾಜನತೆ ನಿಮ್ಮ ಕಷ್ಟಗಳು ಗೊತ್ತಿದೆ
ಪೌಷ್ಟಿಕಾಂಶದ ಆಹಾರದ ಕೊರತೆ, ಎಷ್ಟು ಕುಟುಂಬಗಳಲ್ಲಿ ನೀವು ನೋವು ಅನುಭವಿಸ್ತಾ ಇದ್ದೀರಿ ಅಂತ. ಎರಡು ಹೊತ್ತಿನ ಒಂದು ತುತ್ತಿನ ಅನ್ನವನ್ನ ಮಾಡಬೇಕಾದ್ರೆ ಪೌಷ್ಟಿಕಾಂಶದ ಒಂದು ಆಹಾರ ನಿಮಗೆ ದೊರಕ್ತಾ ಇಲ್ಲ. ನಿಮ್ಮಗಳಿಗೆ ಆ ಆಹಾರವನ್ನು ಕೊಡ್ತೀವಿ ಅಂತ ಹೇಳಿ ಅದರಲ್ಲೂ ಹಣ ಲೂಟಿ ಮಾಡಿ, ಅದರಲ್ಲೂ ಹಣ ತಿಂದು ಇವತ್ತು ದುಡ್ಡಿನಲ್ಲಿ ನಿಮ್ಮ ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ ಬರ್ತಾರೆ. ಇದನ್ನೆಲ್ಲ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡಿದೆ. ನನ್ನ ಹೃದಯ ಬಿಚ್ಚಿನ ಮುಂದೆ ಇಟ್ಟಿದ್ದಾರೆ. ಎರಡು ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರೆ ಒಂದು ನಿಮ್ಮ ಗಮನಕ್ಕೆ ತರುತ್ತೇನೆ, ಸನ್ಮಾನ್ಯ ದೇವೇಗೌಡರು ಏನಾದರೂ ಅವತ್ತು ಪ್ರಧಾನಮಂತ್ರಿಯಾಗಿ ಹೋಗದೇ ಇದ್ದಿದ್ರೆ, 5 ವರ್ಷಗಳ ಕಾಲ ಅವರೇನಾದರೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ರೆ ಆ 94ನೇ ಇಸುವಿನೇ ಒಂದು ಸುವರ್ಣ ಯುಗವಾಗಿ ಪರಿವರ್ತನೆ ಆಗೋದು. ಹಲವಾರು ಜನರ ಒತ್ತಡಕ್ಕೆ ಪ್ರಧಾನಮಂತ್ರಿಗಳಾಗಿ ಹೋಗಬೇಕಾಯಿತು. ಆದ್ರೆ ಅವರು ಪ್ರಧಾನಮಂತ್ರಿಗಳಾಗಿ ಇದ್ದಿದ್ದು 10 ತಿಂಗಳಾದರೂ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಪ್ರಥಮ ಬಾರಿ 15,000 ಕೋಟಿಗೂ ಹೆಚ್ಚಿನ ಹಣವನ್ನ ಕೇಂದ್ರ ಸರ್ಕಾರದಿಂದ ಕೊಟ್ಟಂತ ಯಾರಾದರೂ ಒಬ್ಬ ನಾಯಕ ಇದ್ರೆ ಅದು ಕಾಂಗ್ರೆಸ್ನಲ್ಲಿ ಇಲ್ಲ, ಬಿಜೆಪಿನಲ್ಲಿ ಇಲ್ಲ, ಅದು ಜನತಾದಳದ ಸನ್ಮಾನ್ಯ ದೇವೇಗೌಡರು. ನೀವು ಬೆಳೆಸಿದಂತ ಈ ನಾಡಿನ ಒಬ್ಬ ಕನ್ನಡಿಗ, ಈ ನಾಡಿನ ಒಬ್ಬ ಮಣ್ಣಿನ ಮಗ.